ಸಿಎಂ ಕುಮಾರಸ್ವಾಮಿ ವಿರುದ್ಧ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದು ಮಾನ ಮರ್ಯಾದೆ ಇದ್ದಿದ್ರೆ ಗುರುವಾರದವರೆಗೂ ಸಿಎಂ ಅವಕಾಶವನ್ನ ಕೇಳಬಾರ್ದಿತ್ತು ಅಂತ ಹೇಳಿದ್ದಾರೆ. ಗುರುವಾರದವರೆಗೆ ಕಾಲಾವಕಾಶ ಕೇಳಿ ಅತೃಪ್ತ ಶಾಸಕರಿಗೆ ಆಸೆ ಆಮಿಷವನ್ನ ತೋರಿಸುತ್ತಿದ್ದಾರೆ ಅಂತ ಈಶ್ವರಪ್ಪ ಆರೋಪಿಸಿದ್ರು. ಅಲ್ಲದೆ ಮೈತ್ರಿ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ, ದಿನೇಶ್ ಗುಂಡೂರಾವ್ ಶಕ್ತಿ ಇಲ್ಲದ ಪಕ್ಷದ ಅಧ್ಯಕ್ಷ, ಅವರು ಪೇಪರ್ ಟೈಗರ್, ಅವರ ಮಾತಿಗೆ ಬೆಲೆ ಇಲ್ಲ ಅಂತ ಈಶ್ವರಪ್ಪ ಹೇಳಿದ್ರು. ಕಾಂಗ್ರೆಸ್ಸಿನ ಶಾಸಕಾಂಗ ಸಭೆಯಲ್ಲೇ ತೀರ್ಮಾನ ಆಗಿದೆ, ಬಹುಮತ ಇಲ್ಲ, ವಿರೋಧ ಪಕ್ಷಕ್ಕೆ ಕೂತ್ಕೊಳ್ಳೋಣ ಅಂತ. ಯಾಕೆ ಗುರುವಾರ ತಕ್ಕೆ ಕೇಳ್ತಾರೆ? ಅತೃಪ್ತ ಶಾಸಕರು, ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಮತ್ತು ಅವ್ರಿಗೇನಾದ್ರೂ ಕೂಡ ಬಲೆ ಬೀಸಿ ಆಸೆ ಆಮಿಷಗಳನ್ನು ತೋರಿಸಿ ದುಡ್ಡು ಕಾಸು ಕೊಟ್ಟು ಮಂತ್ರಿ ಸ್ಥಾನ ಕೊಟ್ಟು ವಾಪಸ್ ಕರ್ಕೋಬಹುದೇನೋ ಅನ್ನಂತ ಒಂದು ಕೆಟ್ಟ ಆಸೆಯಿಂದ ಗುರುವಾರ ತನಕ ಕೇಳಿದ್ದಾರೆ. ನಮ್ ಹೇಳ್ತಾ ಇದ್ರು ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಡ್ಲಿ. ರಾಮಲಿಂಗಾರೆಡ್ಡಿ ಅವರು, ವಿಶ್ವನಾಥ್ ಅವರು, ಅನೇಕ ಹಿರಿಯ ಮಂತ್ರಿಗಳಿದಾರಲ್ಲ, ಶಾಸಕರಿದಾರಲ್ಲ, ಆಪರೇಷನ್ ಕಮಲಿಂದ ಬಗ್ಗಿದ್ವಿ ಅಂತ ಹೇಳಿ ನೋಡೋಣ. ಕಾಂಗ್ರೆಸ್ ಜೆಡಿಎಸ್ ಮೊದಲನೇದಾಗಿ ರಾಜ್ಯದ ಜನರ ಕ್ಷಮೆ ಕೇಳಬೇಕು. ಆರು ಬಾರಿ ಪ್ರಯತ್ನ ಮಾಡಿದ್ರು ಆಪರೇಷನ್ ಕಮಲ, ಏಳನೇ ಸಾರಿ ಮಾಡ್ತೀರಿ ಫೇಲ್ ಆಗುತ್ತೆ, ಈ ಮಾತು ಹೇಳ್ತಾ ಇರಲ್ಲ. ಇವತ್ತಿನ ತನಕ ಆಪರೇಷನ್ ಕಮಲ ಅವ್ರು ಮಾಡ್ತಾ ಇದ್ರು ಅಂತ ಹೇಳಿದ್ದು ನಮ್ಗೆ ತಪ್ಪಾಗಿದೆ, ಕ್ಷಮೆ ಕೇಳ್ತೀವಿ ಅಂತ ರಾಜ್ಯ ಜನ ಮುಂಚೆ ಮೊದಲು ಕ್ಷಮೆ ಕೇಳಬೇಕು. ಎರಡನೇದು, ಈ ಸರ್ಕಾರ ಅಭಿವೃದ್ಧಿನಲ್ಲಿ ಏನೂ ಇಲ್ಲ, ತಮಗೆ ತಮಗೆ ಬೇಕಾದಂಥವ್ರಿಗೆ ತಮ್ಮ ಕುಟುಂಬದವರಿಗೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕರು ಜೆಡಿಎಸ್ ಶಾಸಕರು ಹೇಳ್ತಿದ್ದಾರೆ. ಮುಖ್ಯಮಂತ್ರಿಯವರು, ಪಿಡಬ್ಲ್ಯೂ ಮಂತ್ರಿಯವರು ನಮಗೆ ಬೆಲೆನೆ ಕೊಡ್ತಿರ್ಲಿಲ್ಲ ಆ ಮಾತುಗಳು ಹೇಳಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಅತೃಪ್ತ ಶಾಸಕರು ಈ ಸರ್ಕಾರ ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕ ಸಿಎಲ್ಪಿ ಮೀಟಿಂಗ್ನಲ್ಲಿ ಈ ಸರ್ಕಾರ ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ. ವಿರೋಧ ಪಕ್ಷ ಬಿಜೆಪಿ ಹೇಳ್ತಾ ಇದೆ ಈ ಸರ್ಕಾರ ಬೇಡ ಅಂತ, ಜೆಡಿಎಸ್ನಲ್ಲೂ ಅನೇಕರು ಹೇಳ್ತಾ ಇದ್ದಾರೆ. ಯಾರಿಗೋಸ್ಕರ ಈ ಸರ್ಕಾರ ಬೇಕು? ಹಾಗಾಗಿ ಗುರುವಾರ ತನಕ